ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ ನೈನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಒಂದು ಕಡೆಗೆ ಜನ ಬೇಕಾಬಿಟ್ಟಿಯಾಗಿ ಓಡಾಡಿ ಕೊರೋನಾದ ಸೋಂಕು ಹೆಚ್ಚಳ ಮಾಡ್ತಾ ಇದ್ರೆ ಇತ್ತ ಸ್ವತಃ ಸಚಿವರಿಂದಲೇ ಲಾಕ್ಡೌನ್ನ ಉಲ್ಲಂಘನೆಯಾಗಿದೆ. ಕೊರೋನಾ ಸೋಂಕಿತರು ಹೆಚ್ಚುತ್ತಾ ಇದ್ರು, ಸಚಿವರಿಂದ ಲಾಕ್ಡೌನ್ನ ಉಲ್ಲಂಘನೆಯಾಗಿದೆ. ಅಬಕಾರಿ ಸಚಿವರಿಂದಲೇ ಅಬಕಾರಿ ಸಚಿವ ಹೆಚ್ ನಾಗೇಶ್ ಈ ಲಾಕ್ಡೌನ್ ಅನ್ನು ಉಲ್ಲಂಘಿಸಿರುವಂತ ಸಚಿವ. ಇವರು ಲಾಕ್ಡೌನ್ ಉಲ್ಲಂಘನೆ ಮಾಡಿ ನೂತನ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗೆ ಪೂಜೆ ನೆರವೇರಿಸಿದ್ದಾರೆ. ಬೇಕಿತ್ತ ಇದು ಪೂಜೆ ನೆರವೇರಿಸೋದು ನ್ಯಾಯಬೆಲೆ ಅಂಗಡಿಗೆ? ಮುಳಬಾಗಿಲು ತಾಲೂಕಿನ ಎಸ್ಎನ್ಎನ್ ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ ಇದು. ದೈಹಿಕ ಅಂತರವೂ ಇಲ್ಲ, ಮಾಸ್ಕ್ ಕೂಡ ಧರಿಸದೆ ಭಾಗಿಯಾಗಿದ್ದಂತಹ ಜನ. ನಮ್ಮ ಎಲ್ಲ ಬಡವರ ಹಿತೈಷಿಗಳು, ನಮ್ಮ ಈ ರಾಜ್ಯದ ಬಹಳ ಪ್ರಮುಖವಾಗಿರತಕ್ಕಂತ ವ್ಯಕ್ತಿಗಳು ಈ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಇಲ್ಲಿರುವಂತಹ ಸಚಿವರಿಗೆ ಏನ್ ಹೇಳಬೇಕು, ಬುದ್ಧಿ ಇದೆಯೋ ಇಲ್ವೋ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಒಬ್ಬರಾದ್ರೂ ಮಾಸ್ಕ್ ಹಾಕಿದಾರ? ಒಬ್ಬರೇ ಒಬ್ರು ಮಾಸ್ಕ್ ಹಾಕಿಲ್ಲ. ಅವ್ರು ಯಾಕೆ ಮಾಸ್ಕ್ ಹಾಕ್ತಾರೆ? ಸ್ವತಃ ಸಚಿವರೇ ಮಾಸ್ಕ್ ಹಾಕಿಲ್ಲ ಅಲ್ಲಿ. ಸ್ವತಃ ಸಚಿವರು ಮಾಸ್ಕ್ ಎಲ್ಲಿಗೆ ಹಾಕಿದ್ದಾರೆ ಅಂದ್ರೆ ಕುತ್ತಿಗೆಗೆ ಹಾಕಿದ್ದಾರೆ. ಮೋಸ್ಟ್ಲಿ ಕುತ್ತಿಗೆನ ಕೊರೋನಾ ಬರೋದ್ರಿಂದ ಬಚಾವ್ ಮಾಡ್ತಾ ಇರಬಹುದು. ನಾಗೇಶ್ ಅವರು ಮುಖಕ್ಕೆ ಹಾಕಬೇಕಾಗಿದ್ದಂತ ಮಾಸ್ಕು, ಮೂಗಿಗೆ ಹಾಕಬೇಕಾಗಿದ್ದಂತ ಮಾಸ್ಕು, ಬಾಯಿಗೆ ಹಾಕಬೇಕಾಗಿದ್ದಂತ ಮಾಸ್ಕನ್ನ ಕುತ್ತಿಗೆಗೆ ಹಾಕೊಂಡಿದ್ದಾರೆ, ಕತ್ತಿಗೆ ಹಾಕೊಂಡಿದ್ದಾರೆ. ಇನ್ನಲ್ಲಿ ಸಚಿವರೇ ಆ ರೀತಿಯಾದಂತ ಬೇಜವಾಬ್ದಾರಿತನದ ವರ್ತನೆ ತೋರಿದ್ರೆ ಅಕ್ಕಪಕ್ಕದಲ್ಲಿರುವಂತಹ ಜನ ಬಿಡ್ತಾರಾ? ಖಂಡಿತವಾಗಿಯೂ ಕೂಡ ಮಾಸ್ಕ್ ಇಲ್ಲದೆ ಜನ ಓಡಾಡ್ತಾ ಇದ್ದಾರೆ, ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ದಾರೆ. ಇಂಥ ಲಾಕ್ಡೌನ್ ಸಂದರ್ಭದಲ್ಲಿ ಒಂದು ಸಣ್ಣ ನ್ಯಾಯಬೆಲೆ ಅಂಗಡಿ ಓಪನ್ ಮಾಡೋದಕ್ಕೆ ಇಷ್ಟು ದೊಡ್ಡ ಸಭೆ ಬೇಕಿತ್ತ ಅಂತ ಇದು ದೊಡ್ಡ ಪ್ರಶ್ನೆ. ನ್ಯಾಯಬೆಲೆ ಅಂಗಡಿಗಳು ಪ್ರತಿ ಏರಿಯಾದಲ್ಲಿ ಅಥವಾ ಪ್ರತಿ ಕಡೆ ಇರುವಂತಹ ಅಂಗಡಿಗಳು, ಅದನ್ನ ಓಪನ್ ಮಾಡಿಸೋದಕ್ಕೆ ಅಥವಾ ಅದನ್ನ ಓಪನ್ ಮಾಡಿರೋದಕ್ಕೆ ಇಷ್ಟು ದೊಡ್ಡ ಮಟ್ಟದ ಆಡಂಬರದ ಒಂದು ಸಭೆ ಬೇಕಿತ್ತ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಂದ್ರ, ದೂರವಾಣಿ ಸಂಪರ್ಕದಲ್ಲಿ ಜನಾಗಿದ್ದಾರೆ. ರಾಜೇಂದ್ರ, ಸಚಿವರ ವರ್ತನೆ ಬಗ್ಗೆ ಖಂಡಿತವಾಗಿ ಕೂಡ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವರೇ ಮಾಸ್ಕ್ ಹಾಕಿಲ್ಲ, ಇನ್ನು ಜನ ಹಾಕ್ತಾರಾ? ಅಷ್ಟಕ್ಕೂ ಇದು ಸರ್ಕಾರಿ ಕಾರ್ಯಕ್ರಮನ ಹೇಗೆ ರಾಜೇಂದ್ರ? ಆನಂದ್, ಏನಂದ್ರೆ ಕೋಲಾರದಲ್ಲಿ ಈಗಾಗಲೇ ಸೋಂಕಿತರ ಸಂಖ್ಯೆ 500ರ ಗಡಿ ದಾಟ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸಚಿವರು ಏನು ಸರ್ಕಾರ ಲಾಕ್ಡೌನ್ ಅನ್ನ ಮಾಡಿ ಸೋಂಕನ್ನ ನಿಯಂತ್ರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಲಾಕ್ಡೌನ್ ಅನ್ನ ಜಾರಿಗೊಳಿಸಿರುವಂತದ್ದು, ಆದ್ರೆ ಇದನ್ನ ಅನುಸರಿಸಬೇಕಾದಂತಹ ಸಚಿವರೇ ಇವತ್ತು ಲಾಕ್ಡೌನ್ ಪಾಲನೆ ಮಾಡ್ತಾ ಇಲ್ಲ, ಜೊತೆಗೆ ತಮ್ಮ ಕುಟುಂಬ ಸಮೇತರಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತದ್ದು. ನೀವ್ ಹೇಳ್ದಂಗೆ ಅದೊಂದು ಸಣ್ಣ ಏನು ನ್ಯಾಯಬೆಲೆ ಅಂಗಡಿ ತೆರೆಯುವಂತ ಒಂದು ಕಾರ್ಯಕ್ರಮ, ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ. ಆದ್ರೆ ಅಲ್ಲಿ ನ್ಯಾಯಬೆಲೆ ಅಂಗಡಿ ತೆಗೆದಿರೋದ್ರಿಂದ ಅಲ್ಲಿದ್ದಂತ ಸ್ಥಳೀಯ ಜನರೇನಿದ್ರು, ಇವ್ರು ನಾಗೇಶ್ವರ ಬೆಂಬಲಿಗರೇನಿದ್ರು, ಅವರು ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆಯೋಜನೆ ಮಾಡಿದ್ದಂತ ಕಾರ್ಯಕ್ರಮ. ಆದ್ರೆ ಇವತ್ತು ಲಾಕ್ಡೌನ್ ಇತ್ತು, ಮತ್ತೆ ಇಡೀ ಕರ್ನಾಟಕ ರಾಜ್ಯ ಪೂರ್ತಿ ಇವತ್ತು ಲಾಕ್ಡೌನ್ ಇರುವಂತದ್ದು. ಇಂಥ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಇಟ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ಕೋಲಾರದ ಪರಿಸ್ಥಿತಿ ಕೂಡ ದಿನದಿಂದ ದಿನಕ್ಕೆ ಮಿತಿಮೀರಿ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅವರು ತಮ್ಮ ಸಾಮಾಜಿಕ ಕಳಕಳಿ, ಸಾಮಾಜಿಕ ಜವಾಬ್ದಾರಿಯನ್ನ ಪ್ರದರ್ಶನ ಮಾಡಿ ಜನರಿಗೆ ಬುದ್ಧಿ ಹೇಳಬೇಕಿತ್ತು. ಆದ್ರೆ ಅಲ್ಲಿ ನಾವು ಕಾರ್ಯಕ್ರಮದಲ್ಲಿ ನೋಡೋದಾದ್ರೆ ಯಾರೊಬ್ರು ಕೂಡ ಸಾಮಾಜಿಕ ಅಂತರ ಆಗ್ಲಿ, ದೈಹಿಕ ಅಂತರ ಆಗ್ಲಿ ಪಾಲನೆ ಮಾಡ್ತಾ ಇಲ್ಲ. ಜೊತೆಗೆ ಸ್ವತಃ ಸಚಿವ ನಾಗೇಶ್ ಅವರೇನೆ ಅಲ್ಲಿ ಮಾಸ್ಕ್ ಅನ್ನ ಧರಿಸಿಲ್ಲ, ಜೊತೆಗೆ ಆ ವೇದಿಕೆಯಲ್ಲೂ ಕೂಡ ಸಾಮಾಜಿಕ ಅಂತರವನ್ನ ಪಾಲನೆ ಮಾಡಿಲ್ಲ. ಈ ರೀತಿ ತಮ್ಮ ಬೇಜವಾಬ್ದಾರಿ ತರವನ್ನ ನಾಗೇಶ್ ಅವರು ಅಲ್ಲಿ ಪ್ರದರ್ಶನ ಮಾಡ್ತಾ ಇರುವಂತದ್ದು. ಜೊತೆಗೆ ಮತ್ತೊಂದು ಅಂಶ ಹೇಳ್ಬೇಕು ಅಂದ್ರೆ ಇಂಥ ಕಾರ್ಯಕ್ರಮಕ್ಕೆ ಕುಟುಂಬ ಸಮೇತರಾಗಿ ಬಂದಿರುವಂತದ್ದು, ತಮ್ಮ ಹೆಂಡತಿ ಮತ್ತೆ ಮಗನನ್ನ ಕರ್ಕೊಂಡ್ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತದ್ದು, ನಿಜಕ್ಕೂ ಇದು ಸಚಿವರ ಬೇಜವಾಬ್ದಾರಿ ವರ್ತನೆ ಅಂತ ಹೇಳ್ಬೇಕು ನಾನು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ರಾಜೇಂದ್ರ ಮಾಹಿತಿಗಾಗಿ. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ ಟಿವಿ 9 ನಲ್ಲಿ ಮಾತ್ರ.